ಸಂಧ್ಯಾ ಅವರಾ? ನೀನ್ ಯಾರು? ಅಕ್ಕ, ನನ್ನ ಹೆಸರು ಪುಟ್ಟಿ ಅಂತ. ನಿಮ್ ತವ ಹೊಸಿ ಮಾತಾಡ್ಬೇಕಿತ್ತು. ಪುಟ್ಟಿನ ಯಾರು ಕಳ್ಸಿರೋದು? ಅಕ್ಕ, ನಮ್ಮ ಮಾವ ಗೋಪಾಲ್ ಅಂತ ಅವ್ರೆ, ಅವ್ರಿಗೆ ಪರಿಚಯ ಇರೋರು, ನಿಮಗ್ ಗೊತ್ತಂತೆ. ದುಡ್ಡು ಮಾಡಕ್ಕೆ ನಿಮ್ ತವ ಕಲಿಬೇಕು ಅಂತ ಯೋಳ್ತಿದ್ರು. ವಸಿ ಬಾಗಲ್ ತೆಗಿತೀರಾ ಅಕ್ಕ? ಆಚೆಯಿಂದ ಮಾತಾಡಿದ್ರೆ ಬೇರೆಯವ್ರಿಗೆಲ್ಲ ಗೊತ್ತಾಯ್ತೈತೆ. ಅಕ್ಕ, ನಮ್ಮೂರು ಒಡೆ. ನಾನು ಒಬ್ಳೆ ಬಂದಿವ್ನ, ನನ್ ಜೊತೆ ಯಾರು ಬಂದವ್ರ ಅಂತ ಚೆಕ್ ಮಾಡ್ತಾವಳೆ. ರೋಹಿತ್ ಸರ್ಗೆ ಮೋಸ ಮಾಡ್ದೆ ಅಂತ ಇವಳಂಗ್ ಮಾಡ್ಬೇಕು. ಅದನ್ನ ನನ್ನ ಫೋನ್ ಆಗಿ ರೆಕಾರ್ಡ್ ಮಾಡಿದ್ರೆ ಸಾಕು, ಇಲ್ಲಿಂದ ಹೊಂಟೋಗ್ಬೋದು. ಹೇ, ನಿನ್ನೆಲ್ಲ ನೋಡಿದ್ದೀನಿ. ಹೋಗಿರ್ಬೋದು. ಗೊತ್ತಾಯ್ತಿಲ್ಲ ಸರ್, ಆದ್ರೆ ಒಂದಂತೆ ಸತ್ಯ, ಮೊದ್ಲಿಂದನುವೆ ಕಮಲಿ ಯಾರಿಗೆ ಸಹಾಯ ಮಾಡ್ಬೇಕು ಅಂದ್ರು, ತನಗ್ ಏಟೆ ಕಷ್ಟ ಬಂದ್ರು ಅದನ್ನ ಲೆಕ್ಕಿಸದೆ ಮುನ್ನುಗ್ತಾಳೆ. ಅಂತದ್ರಾಗೆ ಈಗ ರೋಹಿತ್ ಸರ್ ಕಷ್ಟ ಅನ್ಮ್ಯಾಕೆ ಅವಳ್ ಖಂಡಿತ ಸುಮ್ಕಿರಕ್ಕಿಲ್ಲ. ಇಲ್ಲ, ಭಯ ಪಡ್ಬೇಡ ನಿಂಗೆ. ಈಗ ಕಮಲಿ ಅವ್ರ ಫೋನ್ ಅವ್ರ ಹತ್ರನೇ ಇದೆ ಅಲ್ವಾ? ಹ್ಞೂ ಸರ್, ಆದ್ರೆ ಅವಳು ಫೋನ್ ಮಾಡಿದ್ರೆ ತೆಗಿತಿಲ್ವಲ್ಲ. ನಾನು ಒಬ್ಳೆ ಅಲ್ಲ, ತುಂಬಾ ಜನ ಹೀಗೆ ಮಾಡ್ತಾರೆ. ನೀನು ಇದೇ ದಂಧೆಗೆ ಇಳಿತಾ ಇರೋದು ಇವಾಗ, ಗೊತ್ತಾಯ್ತಾ? ಹ್ಞೂ ಅಕ್ಕ, ಹ್ಞೂ. ಸರಿ ಅಕ್ಕ, ಈಗ ನಾನು ಆಸ್ಪತ್ರೆಗೆ ಹೋಗ್ತೀನಿ, ನಾಳೆ ಬಂದು ಭೇಟಿ ಮಾಡ್ತೀನಿ. ಇರು ಇರು. ಅದಕ್ಕೂ ಮೊದಲು ಒಂದು ಕೆಲಸ ಇದೆ. ಅದಕ್ಕಾಗೂ ಮಾತು ಕೊಟ್ಟಿದ್ದೀನಿ ಅಪ್ಪ, ಇಂಥ ಪರಿಸ್ಥಿತಿಯಲ್ಲಿ ನನ್ನವರೇ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದೇ ಬೇಜಾರಾಗ್ತಾ ಇದೆ ಅಪ್ಪ. ಯಾರಿಗೇನ್ ಹೇಳೋದು, ಏನ್ ಮಾಡೋದು, ಒಂದು ಅರ್ಥ ಆಗ್ತಾ ಇಲ್ಲ. ಮೊದಲು ಅನುಮಾನ ಪಟ್ಟಿದ್ದ ತಪ್ಪು, ರೋಹಿತ್ ಸರ್ಗೂ ಆ ಹುಡುಗಿಗೂ ಏನು ಸಂಬಂಧ ಇಲ್ಲ. ಆ ಹುಡುಗಿ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು, ನನಗೊಂದು ಅರ್ಥ ಆಗ್ತಿಲ್ಲ ಕಣೋ. ನಾನು ನನ್ನನ್ನು ಹೇಗೆ ಪ್ರೂವ್ ಮಾಡ್ಕೊಳ್ಳಿ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಕಮಲಿ ಹೇಳ್ತಿರೋದು ನಿಜ. ರಶ್ಮಿ, ನಾನೇನು ತಪ್ಪು ಮಾಡಿಲ್ಲ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಕಮಲಿನ ಹುಡುಕ್ಬೇಕು. ಬಾ, ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಹೇಗಿದೆ ಅನ್ನೋದೇ ಮುಖ್ಯ. ವಾವ್ ವಾವ್, ನನ್ನ ಬೇಬಿ ಇಷ್ಟು ಮೆಚ್ಯೂರ್ಡ್ ಆಗಿ ಮಾತಾಡ್ತಿರೋದ, ಅಮೇಜಿಂಗ್.
I'm feeling really proud. ಆ ದಡ್ಡಿ ಎಲ್ಲೋ ಹೊರಟೋಗಿದ್ದಾಳಂತೆ ಮಾಮ್. ಫೋನ್ ಕೂಡ ಪಿಕ್ ಮಾಡ್ತಿಲ್ಲ ಅಂತ ರಿಷಿ ಫೀಲಿಂಗ್ ಅಲ್ಲಿ ಇದ್ದಾನಂತೆ. ಒಂದು 10 ದಿನ ಅಷ್ಟೇ ಇರುತ್ತೆ ಆ ಫೀಲಿಂಗ್. ಅವಳು ಮತ್ತೆ ವಾಪಸ್ ಬಂದಿಲ್ಲ ಅಂದ್ರೆ ಸಾಕು ನನಗೆ. ಸರ್ ಇವಳು ಎತ್ತವಳು ಅಂತ ತಿಳ್ಕೊಳ್ಳೋಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದು. ಅವಳು ತಾವು ಮಾತಾಡಿರೋದನ್ನೆಲ್ಲ ನಾನು ಈ ಮೊಬೈಲಲ್ಲಿ ರೆಕಾರ್ಡ್ ಮಾಡಿವ್ನಿ ಸರ್. ಎಲ್ಲಾನು ಇದಾಗೈತೆ ಸರ್ ನೋಡಿ. ಅಯ್ಯೋ ಸರ್ ಮೊಬೈಲ್ ಸ್ವಿಚ್ ಆಫ್ ಆಗೈತೆ. ಆಮೇಲೆ ನೋಡ್ತೀನಿ. ಇವ್ರು 3 ಜನ ಅರೆಸ್ಟ್ ಮಾಡ್ಕೊಂಡು ನೆಟ್ಟಿರಿ. ಇನ್ಸ್ಪೆಕ್ಟರ್ ನಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಸ್ಟೇಷನ್ ಬಾಮ್ಮ ಅಲ್ಲಿ ಹೇಳ್ತೀನಿ. ರಿಷಿ ತಮ್ಮಲಿ ಅವರೇ ಮತ್ತೇನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ನಿಮಗೆ ಕಾಲ್ ಮಾಡ್ತೀನಿ. ಶ್ಯೂರ್ ಎನಿ ಟೈಮ್ ಸರ್. ರಮೇಶ್ ರಿಷಿ ಫೋನ್ ಮಾಡಿದ್ನಲ್ಲ, ಏನ್ ಹೇಳ್ದ, ಏನಾಯ್ತಂತೆ? ಕಮಲಿ ಸಿಕ್ಕಿದಳಂತೆ, ಮನೆಗೆ ಬರ್ತಾ ಇದ್ದಾರೆ. ಏನಾಯ್ತು ಏನು ಒಂದು ಗೊತ್ತಾಗ್ತಾ ಇಲ್ಲ. ಅಮ್ಮ ಕಮಲಿ ಸಿಕ್ಕಿದ್ಮೇಲೆ ಏನು ತೊಂದರೆ ಆಗಲ್ಲ. ಹ್ಮ್ ಅವಳಿಗೇನು ತೊಂದರೆ ಆಗಲ್ಲ. ಅವಳ ಕರ್ಕೊಂಬರಕ್ ಹೋಗಿರೋದು ಇವ್ರು. ಇವ್ರಿಗೇನಾದ್ರೂ ಆದ್ರೆ ತಾರಾ ಏನು ಆಗಲ್ಲ, ಧೈರ್ಯವಾಗಿರು. ಜೊತೆಯಲ್ಲಿರೋದಕ್ಕೆ ಒಬ್ಳು ಕಂಪ್ಯಾನಿಯನ್ ಸಿಕ್ಕಿದ್ಲು ಅಂತ ಅವಳ ಜೊತೆ ಓಡಾಡಿದೆ, ಅದು ತಪ್ಪೆ. ಆದ್ರೆ ನಾನು ಅವಳಿಗೆ ಮೋಸ ಮಾಡ್ಲಿಲ್ಲಮ್ಮ. ನನ್ನ ಕಣ್ಣು ಕುರುಡಾಗಿತ್ತು, ನನ್ನ ಬುದ್ಧಿಗೆ ಮಂಕೌದಿತ್ತು. ಐ ವಾಸ್ ಟೋಟಲಿ ಮ್ಯಾಡ್. ನಾನು ಮಾಡ್ತಿರೋದನ್ನೇ ಸರಿ ಅಂತ ಅನ್ಕೊಂಡಿದ್ದೆ. ಮಾಯೇನಮ್ಮ, ಆದ್ರೆ ನಾನು ಯಾವತ್ತೂ ಹಸಿರಿಗೆ ಮೋಸ ಮಾಡ್ಲಿಲ್ಲಮ್ಮ. ತಪ್ಪಾಯ್ತಪ್ಪ. ಅಯ್ಯೋ ಇದ ನಂದು ತಪ್ಪಾಯ್ತೆ ಸರ್. ಈಟೆಲ್ಲ ಶುರು ಆಗಿದ್ದು ನನ್ನಿಂದನೆಯ. ಇದನ್ನ ಸರಿಯಾಗಿ ಕೊನೆಗೊಳಿಸೋದು ನನ್ನ ಜವಾಬ್ದಾರಿನೇ ಆಗಿತ್ತಲ್ವಾ? ಇಲ್ಲ ಕಮಲಿ ಅವ್ರೆ, ನೀವ್ ವಿಷಯ ಹೇಳಕ್ ಬಂದಾಗ ನಾವ್ ಯಾರು ಸರಿಯಾಗಿ ಕೇಳಿಸ್ಕೊಳ್ಳೇ ಇಲ್ಲ. ನೀವ್ ಹೇಳೋದನ್ನ ನಾವ್ ಕೇಳಿಸ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಐ ಆಮ್ ಸಾರಿ ಕಮಲಿ ಅವರೇ. ಸರ್ ನೀವ್ ಯಾಕೆ ಸರ್ ಸಾರಿ ಕೇಳ್ತೀರಾ? ಹಾಯ್ ಅದೊಳಗೆ ಹೆಂಡದ್ ಮ್ಯಾಕ್ ನಿಂತ್ಕೊಂಡಂಗ ಆಯ್ತಿರ್ತವೆ. ಕೋಪ ಮಾಡ್ಕೋಬೇಡ ಕಮಲಿ, ಎಷ್ಟು ಜನಕ್ಕೆ ಕಮಲಿ ಅಂತ ಗುಣ ಇದೆ ಹೇಳು. ನಮ್ಮೊಬ್ರು ಚೆನ್ನಾಗಿದ್ರೆ ಸಾಕು ಅಂತ ಬದುಕು ಇಂಥ ಜಗತ್ತಲ್ಲಿ. ನಮ್ಮ ಮಗಳು ಹೀಗಿದ್ದಾಳೆ ಅಂತ ನಾವು ಖುಷಿ ಪಡಬೇಕು. ನಾನು ಒಪ್ತೀನಿ, ಕಮಲಿ ಯಾರಿಗೂ ಹೇಳ್ದಲೇ ಹೋಗಿ ತಪ್ಪು ಅಂತ. ಇನ್ಮೇಲೆ ಇದು ರಿಪೀಟ್ ಆಗ್ದಲೆ ಇರೋ ಥರ ನಾನು ನೋಡ್ಕೊಳ್ತೀನಿ, ಸರಿನಾ? ಅಮ್ಮ ಮಗಳು ಇಬ್ರಿಗೂ ಎಲ್ರನ್ನ ಹೇಗ್ ಬಲೆಗೆ ಹಾಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನಿನ್ ಮುಂದೆ ನಿಂತು ಕ್ಷಮಿಸು ಅಂತ ಕೇಳೋ ಯೋಗ್ಯತೆನೂ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಮಣ್ಣು ತಿನ್ನೋ ಕೆಲಸ ಮಾಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಐ ಆಮ್ ಸಾರಿ. ನೀನಿರೋ ಕೋಣೆನ ಮೊದಲು ಉಳಿಸ್ಕೋ, ಇಲ್ಲ ಹೀಗೆ ನಿನ್ನ ನಾಟಕಗಳನ್ನ ಮುಂದುವರೆಸಿದ್ರೆ ಕೋಣೆ ಬದಲಾಗತ್ತೆ. ಎಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಕೃಷ್ಣನ ಜನ್ಮಸ್ಥಾನ
ಜೈಲು. ಜೈಲಿಗೆ ಸೇರಿಸ್ಬಿಡ್ತೀನಿ. ಹುಷಾರು. ಮಾಡ್ತಿದ್ರಿ ರೋಹಿತ್ ಸರ್ ಮ್ಯಾಕೆ ಅನುಮಾನ ಪಟ್ಟು ನಾನು ನಿಮ್ಮ ತವ ಬಂದು ಹೇಳ್ದೆ. ಆದರೆ ಅವ್ರದ್ದು ತಪ್ಪಿಲ್ಲ ಅಂತ ಗೊತ್ತಾದ್ಮ್ಯಾಕೆ ನನ್ನ ಕೈಲಿ ಸುಮ್ಮನೆ ಕೂತಿರೋಕ್ಕಾಗಲಿಲ್ಲ ಅಕ್ಕ. ನನ್ನಿಂದ ನಿಮ್ಮಿಬ್ರು ಮಧ್ಯೆ ತೊಂದರೆ ಬರಬಾರ್ದು ಅಂತ ನಾನು ಹಿಂಗೆ ಮಾಡಿದೆ. ಒಳ್ಳೆ ಹೆಸರು ತಗೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ತಾಳೆ ಇವಳು. ಇವಳು ಮಾತಿಗೆ ಇವರೆಲ್ಲ ಹೌದು ಸರಿ ಅಂತ ತಾಳ ಹಾಕ್ತಾರೆ. ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ರು ಹೀಗ್ ಮಾಡ್ತಿರ್ಲಿಲ್ಲ. ನೀನ್ ಧೈರ್ಯಕ್ಕೆ ಮೆಚ್ಚಬೇಕು. ಮತ್ತ ನಮ್ ಹುಡುಗಿ ಅಂದ್ರೆ ಸುಮ್ಮನೆ ಸಮಯಕ್ಕೆ ಸರಿಯಾಗಿ ಅಲ್ಲಿ ರೀಚ್ ಆಗಿಲ್ಲ ಅಂದಿದ್ರೆ ಸರ್ ನಾನ್ ಆಗ್ಲೇ ಕೇಳ್ಬೇಕು ಅಂತಿದ್ದೆ. ನಾನಿರೋ ಜಾಗ ನಿಮ್ಗೆಂಗ್ ಗೊತ್ತಾಯ್ತು? ನಾನ್ ಹೇಳ್ತೀನಿ ರಿಷಿ ಅಣ್ಣ ನಿನಗೆ ಪ್ರಪೋಸ್ ಮಾಡಬೇಕಾದ್ರೆ ನಿನ್ನ ಫೋನಲ್ಲಿ ಎಮರ್ಜೆನ್ಸಿಗೆ ಅಂತ GPS ಟ್ರ್ಯಾಕರ್ ಆನ್ ಮಾಡಿದ್ದ, ಕರೆಕ್ಟಾ? ಇದನ್ನೆಲ್ಲ ಮಾಡಿದಾನ ಇವನು? ಕರೆಕ್ಟ್. ಕಮಲಿಯವ್ರ ಫೋನು ಸ್ವಿಚ್ ಆಫ್ ಆಗಿತ್ತು. ಅವ್ರ ಲಾಸ್ಟ್ ಲೊಕೇಶನ್ ಇಟ್ಕೊಂಡು ಅಲ್ಲಿಗೆ ಹೋದ್ವಿ ಅಷ್ಟೆ. ಥ್ಯಾಂಕ್ ಯು ಸರ್. ಅವತ್ತು ನನ್ನ ಮನೆಗೆ ಬರಬೇಡ. ನನ್ನ ಮಗನ ಮನಸ್ಸನ್ನ ಕೆಡಿಸಿದ್ದು ಅಲ್ಲದೆ ನನ್ನ 25 ವರ್ಷದ ಕನಸಿಗೆ ಕೊಳ್ಳಿ ಇಡೋಕ್ ಹೊರಟಿದ್ಯಲ್ಲ. ಸಮಯಕ್ಕೆ ಸರಿಯಾಗಿ ಈ ರೀತಿ ಸಹಾಯ ಮಾಡಿ ಮನೆಯವರೆಲ್ಲರ ಮನಸ್ಸನ್ನು ಗೆದ್ದು ಇಲ್ಲಿಗೆ ಪರ್ಮನೆಂಟ್ ಆಗಿ ಬಂದು ಟೆಂಟ್ ಹಾಕುವ ನಿನ್ ಪ್ಲಾನ್ನ ಈ ತಾರ ಸಕ್ಸಸ್ ಆಗೋಕ್ ಬಿಡಲ್ಲ. ನಿನ್ನ ಕನಸು ನಿನ್ನ ಆಸೆಗಳು ಯಾವತ್ತೂ ಈಡೇರಲ್ಲ. ನೀನು ನನ್ನ ಮನೆ ಸೊಸೆ ಆಗೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಮ್ಮನೆ ಎಲ್ಲರ ಪರವಾಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸರ್ ನೀವು ಅಲ್ಲಿಗೆ ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದಿದ್ರೆ ಇವತ್ತು ನಾನು ಇಲ್ಲೆಲ್ಲ ಕಾಯ್ತಿರ್ಲಿಲ್ಲ ಸರ್. ಸಾನೆ ಥ್ಯಾಂಕ್ಸ್. ಅಪ್ಪಯ್ಯ ನಿನ್ನೆಯಿಂದ ನೀವು ಅವ್ವ ಯಾಕೆ ಹಿಂಗಿದ್ದೀರಾ ಅಂತ ನಾನು ನಿಮಗೆ ಹೇಳಿದ್ಲು. ಅದಕ್ಕೆ ಒಂದು ಉಪಾಯ ತಂದೀನಿ. ಹೌದು ದೊಡ್ಡ ಮನ್ಸಿ, ಈಗೆಲ್ಲರೂ ಮಾತಾಡಾಯ್ತು, ಈಗ ಇವಳು ಉಪಾಯ ತಗೊಬಂದಳಂತೆ. ಯಾರು ಯೋನೆ ಅಂದ್ರೂ ಆ ಜಮೀನ ನಾನು ಕೊಡಕ್ಕಿಲ್ಲ. ಕೈ ಕೊಡು. ಯಾಕೆ ಕೊಡಮ್ಮ? ಅಪ್ಪಯ್ಯ ನಲ್ಲ ಆಕೆ ಅವನು ಆಗಯ್ಯ. 8 ವರ್ಷನೂ ನಿಮ್ ನೆನಪಲ್ಲೇ ಬದುಕವ್ರೆ ಅಪ್ಪಯ್ಯ, ಅದು ನನಗ್ ಮಾತ್ರ ಗೊತ್ತು. ಹಂಗೆಯ ಈಗ ಅವನು ಅವ್ರ ಅಪ್ಪಯ್ಯ ಅಂದ್ರೆ ನನ್ನ ಅಜ್ಜಯ್ಯ, ಅವ್ರ ಗೆಪ್ತಿಲೆ ಬದುಕ್ತಾವಳೆ. ಅವ ಮಾತ್ರ ಅಲ್ಲ ಅಪ್ಪಯ್ಯ, ನಾನು ನೀನೇ ಪ್ಲಾನ್ ಮಾಡಿದ್ಯಾ? ಹ್ಞೂ ಅಪ್ಪಯ್ಯ, ಅಲ್ಲಿ ಇಲ್ಲಿ ತಪ್ಪಿರ್ಬೋದೇನೋ, ಆದ್ರೆ ಪ್ಲಾನ್ ವರ್ಕೌಟ್ ಐತೈತೆ ಅಂತ ನಂಗೆ ಅನಿಸ್ತೈತೆ. ಇಷ್ಟು ಕಡಿಮೆ ಟೈಮಲ್ಲಿ ನೀನ್ ಹೇಗೆ ಇದನ್ನ ಯೋಚನೆ ಮಾಡಿದೆ? ನನಗೆ ನಂಬಕ್ಕೆ ಆಗ್ತಲ್ಲ ಕಮಲಿ. ಅಪ್ಪಯ್ಯ ನಿಮ್ಮ ಮತ್ತೆ ಅವನ ಮಧ್ಯೆ ಮನಸ್ತಪ್ಪ ಬಂದ್ರೆ ಈ ಕಮಲಿ ಸುಮ್ಕಿರಕ್ಕಿಲ್ಲ. ಅವ್ವ ನೀವು ಯಾವಾಗ್ಲೂ ಚೆಂದಾಗಿರ್ಬೇಕು, ನಂಗೆ ಆಟೇ ಸಾಕು.
ಅವ್ವ. ಅವ್ವ, ಕಣ್ಣಾಗ ನೀರ್ ತುಂಬಿಕೊಂಡಿರಂಗೈತೆ, ಅಳ್ತಿದ್ಯಾ? ನಾ ಹೇಳ್ತಾನೆ ಇದೀನಿ, ಹೊದ್ಕೊಂಡು ಮಲ್ಕೋತಿದ್ಯಲ್ಲ, ಎದ್ದೇಳು ರಿಷಿ. ಇರಿ ಕಮಲಿ ಅವ್ರ. ಕಮಲಿ ಅವರ? ಏ ರಿಷಿ, ಹೆಸರಿಡ್ ಬೇರೆ ಕರಿತಾ ಇದ್ದೀರಾ? ಸರಿ ಹೋಯ್ತು. ರಾತ್ರಿ ಎಲ್ಲ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಮಲಗಿದ್ ಲೇಟ್ ಆಯ್ತು, ಇನ್ನೊಂದು 10 ನಿಮಿಷ. ಈ ಲೆವೆಲ್ ಹಾಳಾಗಿದ್ಯಾ ನೀನು? ಎದ್ದೇಳು, ಓಡಿಬೇಡಿ ಕಮಲಿ ಅವ್ರೆ, ಎದ್ದೇಳು, ಓಡಿಬೇಡಿ. ಏನು ಅಣ್ಣಂಗೆ ಗೊತ್ತಿದ್ರು ಹೇಳಲಿಲ್ಲ ನನಗೆ, ಯಾಕೋ ಹೇಳಲಿಲ್ಲ? ಏಯ್, ನನಗೆ ಗೊತ್ತಾಗಿದೆ ನಿನ್ನೆ ರಾತ್ರಿ ಕಣೆ. ಓ, ಅದಕ್ಕೆ ಆರಾಮಾಗಿ ಮಲಗಿದೀಯಾ? ಅಣ್ಣ, ಹೇಗಿದ್ರು 3 ದಿನ ರಜಾ ಇದೆ, ಸೊ ಈ ಸರಿ ಟೈಮ್ ವೇಸ್ಟ್ ಮಾಡಿದೆ, ಎಲ್ಲಾದರೂ ಹೋಗಿ ಬರೋಣ ಕಣೋ. ಪ್ಲೀಸ್ ಪ್ಲೀಸ್, ಮೊದಲು ಅವನು ಹಲ್ಲುಜ್ಲಿ ಇರು, ಆಮೇಲೆ ಏನು ಅಂತ ಡಿಸೈಡ್ ಮಾಡೋರಂತೆ. ಬಾರೋ ರಿಷಿ. ಅಣ್ಣ ಪ್ಲೀಸ್ 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 ಪ್ಲೀಸ್. ಹಂಗೆ ಇನ್ನೊಂಚೂರು ಮೇಲೆ ಹೋತು. ಹಾಂ ಹಾಂ, ಅಲ್ಲ ಅಲ್ಲ, ಓ ಇಲ್ಲಿ. ಹ್ಞೂ ಹಾಂ, ಓಕೆನಾ? ವಿಲ್ಟಿಂಗ್ ಕಾಲೇಜಿಂದ ಮೇಲ್ ಬಂದೈತೆ, ಇನ್ಯಾಕ್ 3 ದಿವಸ ರಜಾ ಅಂತೆ, ಯಾಕ ಓದ್ಬೇಕು ಹೇಳು, ನೀನ ನೋಡು. ಇವನು ರಜವ ಹೂ ಕಣವ. ಅಲ್ಲಿ ಕಮಲಿ, ಈ ರಜಕ್ ನಾವೆಲ್ಲ ನಾವು ಹೋಗೋಣವಿ. ಹ್ಮ್, ಈಗ ತಾನೇ 2 ವಾರ ಮಾರ್ಪುರದಲ್ಲಿ ಇದ್ದು ಬಂದಿಲ್ಲ ಮೀ, ಈಗ ಮತ್ತೆ ಹೋಗೋಣ ಅಂತ ಇದೀಯಾ? ಅಯ್ಯೋ, ಕಾಲೇಜ್ ಬೇರೆ ಇಲ್ಲ, ಮನೇಲಿ ಕುಂತ್ರೆ ಸಾನೆ ಬೋರ್ ಆಯ್ತದ ಸರೋಜಕ್ಕ. 3 ದಿನ ಹೆಂಗಿರೋದು ಹೇಳು. ಕಮಲಿ, ನೀನೇ ಏನಾನ ಐಡಿಯಾ ಮಾಡವಿ? ಏನ್ ಹೇಳಿದ್ರು ಅನ್ನೋದನ್ನ ಮರ್ತ ಹೋದ್ಯಾ? ಅಮ್ಮಮ್ಮ ಹೇಳ್ತಾರೆ 1000. ಲುಕ್ ಮಾಮ್, ಈ ಆಸ್ತಿ ನನ್ ಕೈ ಬಿಟ್ಟು ಹೋದ್ರು ಕೂಡ ಐ ಡೋಂಟ್ ಕೇರ್. ನನಗೆ ಮುಖ್ಯ ಏನಂದ್ರೆ ಋಷಿ ಒಬ್ನೆ, ಅವನ್ ಜೊತೆ ಚೆನ್ನಾಗಿರೋಕೆ ಕೆಸ್ಟ್ರಿನ್ ಕಮ್ಮಿ ಜೊತೆ ಸಂಬಂಧ ಸರಿ ಮಾಡ್ಕೊಂಡೆ ನಾನು, ಬಟ್ ಏನು ಯೂಸೇ ಇಲ್ಲ. ನನಗೆ ಬರ್ತಿರೋ ಫ್ರಸ್ಟ್ರೇಷನ್ಗೆ ಯಾರನ್ನಾದ್ರು ಕತ್ತಿಸ್ಕಿ ಸಾಯಿಸ್ಬಿಡ್ಬೇಕು ಅಂತಿದೆ. ಬನ್ನಿ ಕೂತ್ಕೊಳ್ತೀನಿ. ಅದು ಸರಿ ಕಮಲಿ, ಅಣ್ಣ ಎಲ್ಲಿ ಬಚ್ಚಿ ಇಟ್ಕೊಂಡಿದ್ದಾನೆ? ಯಾರು? ಆಹಾ, ಕಳ್ಳಿ ನೋಡ್ದ್ಯಾ ಶಂಭು, ಕಮಲಿ ನಾಟಕನ? ರಿಷಿ ಸರ್ ನಮ್ಕಿನ ಮುಂದೆ ಬಂದ್ರಲ್ಲ, ಎಲ್ಲರೂ ಅವರು. ರಿಷಿ ಸರ್ ಬಂದ್ರ? ಅವ ನೀನ್ ನೋಡ್ದ್ಯಾ? ಇಲ್ವಲ್ಲ ಕಮಲಿ, ಹೋದ್ಸಲ ನನ್ ಮಾರ್ವೇಸದಲ್ಲಿ ಕರ್ಕೊಂಡ್ ಬಂದಿದ್ರು, ಈ ಸಲ ಅದ್ ಹೆಂಗ್ ಬಂದವರು ಏನೋ, ಹೋಗಿ ಹುಡುಕ್ರಿ. ಸರಿ, ನೀವೆಲ್ಲರೂ ತಿಂಡಿ ತಿನ್ನಿ, ನಾ ಹೋಗಿ ನೋಡ್ಕೊಂಬರ್ತೀನಿ. ಅದು ಕಮಲಿ ಅವರು ಏನೋ ಡೌಟ್ಸ್ ಇದೆ ಅಂತ ಹೇಳಿದ್ರು, ಸೊ ಕ್ಲಿಯರ್ ಮಾಡೋದಕ್ಕೆ ಬಂದೆ. ಕಮಲಿ ಅವರು ಇಲ್ವಾ ಆಂಟಿ? ನನಗೆ ಗೊತ್ತಿಲ್ಲಪ್ಪ. ರಿಷಿ, ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಏನಾಂಟಿ? ರಿಷಿ ನೀನು ಇಲ್ಲೇ ಇರು, ನೀನು ಬಂದಿರೋ ವಿಷಯನ ಬೇಬಿಗೆ ಹೇಳ್ಬರ್ತೀನಿ. ಅಯ್ಯೋ ಆಂಟಿ,
ಶಿಶು ಹಾಗೇನಿಲ್ಲ ಮಾವ. ಏನು ಕಂಡ ಹೆಂಡತಿ ಕತೆ ಹೊಡಿತಾ ಇದ್ರ? ಅಯ್ಯೋ ಹಾಗೇನಿಲ್ಲಪ್ಪ. ಹ್ಮ್, ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಹೊಸದಾಗಿ ಮದ್ವೆ ಆದಂತರ ಇದೆಯಾ. ಓಕೆ, ಯಾರ ಕಣ್ಣು ಬೀಳ್ದೇ ಇರಲಿ, ಸದಾ ಇಬ್ರು ಹೀಗೆ ನಗ್ನಾಗ್ತಾ ಖುಷಿ ಖುಷಿಯಾಗಿ. ರೋಹಿತ್, ಆ ಡಾಲ್ಮಿಯಾ ಡೀಲು ನಾಳೆನೇ ಅಲ್ವಾ? ಹಾ ಅಪ್ಪ, ದಟ್ಸ್ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾನು ಸ್ವಲ್ಪ ನಿನ್ನ ಹತ್ರ ಮಾತಾಡ್ಬೇಕು. ಬರ್ತೀಯ? ಸರಿನಪ್ಪ, ಬರ್ತೀನಿ. ಕಣ್ಗಳು ನನ್ನೇ ಹುಡುಕ್ತಾ ಇದೆ, ನಿಜನಾ? ಅದು ನನ್ನ ನೋಡಿದ ಕೂಡ್ಲೇ ಕಣ್ಣೆರಡು ಅರಳಿದಾವೆ. ನಮ್ಮವರು ನನಗೋಸ್ಕರ ಕಾಯ್ತಾ ಇದ್ರು ಅಂತ ಸಂದೇಶ ಬಂದಿದೆ, ನಿಜನಾ? ಓ, ಮೇಘ ಸಂದೇಶನಾ ಸರ್? ಹ್ಮ್, ಪ್ರೇಮ ಸಂದೇಶ. ಅದಕ್ಕೆ ಉತ್ತರ ಕೊಟ್ಟು ಹೋಗೋಣ ಅಂತ ನಾನು ಇಲ್ಲಿಗೆ ಬಂದೆ. ಉತ್ತರನಾ? ಡಿಸೈಡ್ ಮಾಡೋಣ. ಓಕೆ, ಕಮ್. ರಚನಾ ಟ್ರಿಪ್ಪಾ? ಹ್ಞೂ, ನಾವು ಬರೀ ಹೆಸ್ರಿಗೆ ಮಾತ್ರ ಫ್ರೆಂಡ್ಸು, ಇದುವರೆಗೂ ಎಲ್ಗೂ ಹೋಗೇ ಇಲ್ಲ. ಸೊ ಈ ಸಲ ಯಾವ ರಜನೂ ವೇಸ್ಟ್ ಮಾಡೋದು ಬೇಡ. ಏನಣ್ಣ, ನಾನು ಹೇಳೋದು ಕರೆಕ್ಟ್ ಅಲ್ವಾ? ಹೇಯ್ ಸೂಪರ್, ಇಷ್ಟು ದಿನಕ್ಕೆ ಇವತ್ತೇನೋ ಒಂದು ಕರೆಕ್ಟಾಗಿ ಹೇಳ್ತಿದ್ಯಾ ರಜು. ಓಕೆ ದರ್, ಯು ಗೈಸ್ ಕ್ಯಾರಿ ಆನ್, ನಾನು ಹೊರಡ್ತೀನಿ. ಅನಿಕಾ, ಎಲ್ಲಿಗೆ ಹೋಯ್ತಿದ್ಯಾ? ಕುಂತ್ಕ. ಬೇಡ ಕಮಲಿ, ನಿಮ್ಮದ್ದೇ ನಾನು ಯಾಕೆ? ಕಮಲಿ ಅವ್ರ ಆಸೆ ಅಂತೆ, ವಿ ಆಲ್ ಗೋ ಟು ಬೀಚ್. ಹ್ಮ್, ಏನಂತೀರಾ? ಆದ್ರೂ ಅಣ್ಣ, ನಾವು ಕೊಟ್ಟಿದ್ದ ಐಡಿಯಾ ಎಲ್ಲದಕ್ಕೂ ಅಲ್ಲಿಗೆ ಹೋಗೋದ್ ಬೇಡ, ಇಲ್ಲಿಗೆ ಹೋಗೋದ್ ಬೇಡ ಅಂತೆಲ್ಲ ಹೇಳಿ ಈ ಕಮಲಿ ಹೇಳಿದ್ಲು ಅಂತ ಬೀಚ್ಗೆ ಹೋಗಕ್ ರೆಡಿ ಆಗಿದ್ಯಾ ಅಲ್ವಾ? ಓಕೆ, ಲಿಸನ್, ಕುಂದಾಪುರದ ಹತ್ರ ನನ್ನ ಫ್ರೆಂಡ್ ಒಂದು ಹೋಮ್ ಸ್ಟೇ ಇದೆ. ಏನಾಯ್ತು ಅನಿಕಾ? ನಾನ್ ಹೇಳಿರೋ ಪ್ಲೇಸಸ್ ಯಾವ್ದು ಕೂಡ ಕನ್ಸಿಡರೇ ಮಾಡಿಲ್ಲ, ಅಂಡ್ ಇವರೆಲ್ಲ ನನ್ ಗೌಮಾನ ಆಗೋ ತರ ಮಾತಾಡ್ತಿದ್ದಾರೆ. ಐ ಕ್ಯಾನ್ ನಾಟ್ ಸ್ಟೇ ಹಿಯರ್. ಅನಿಕಾ, ಕಮಲಿ ಬಿಡು, ಹೋದ್ರೆ ಹೋಗಿ. ಇಲ್ಲ ರಚನಾ, ನೀವೆಲ್ಲ ನಡ್ಕೊಂಡಿದ್ದು ಹಂಗೆ ಇತ್ತು. ನಾವು ತಮಾಷೆ ಮಾಡ್ಬಪ್ಪ, ಅವಳು ತಮಾಷೆ ತರ ತಕೊಂಡ್ಲಿಲ್ಲ. ಆ ತಮಾಷೆ ತರ ಇರ್ಲಿಲ್ಲ ಸಂಭು. ಅನಿಕಾ, ಮಾಮ್, ಅವಳ ಜೊತೆ ಹೋಗಕ್ ನಮ್ಗೆ ಇಷ್ಟ ಇಲ್ಲ. ಬೇಬಿ ಪ್ಲೀಸ್. ಕಮಲಿ, ನೀನ್ ಹೋಗಮ್ಮ, ನಾನು ಅವಳ ಹತ್ರ ಮಾತಾಡಿ ಅವಳನ್ನ ಕಳಿಸ್ತೀನಿ, ಆಯ್ತಾ? ಸರಿ ಚಿಕ್ಕವ. ಬೇಬಿ, ನಾನು ಹೇಳ್ತಿರೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನಗೆ ಎಳ್ಳೆಳ್ ಬೇಕಾದ್ರೆ ಬೇಕಾದ್ರೆ ಕುಡ್ಕೊ, ಸುಮ್ಕೆ ಡೈಲಾಗ್ ಹೊಡಿಬೇಡ. ಸರಿ ಆಯ್ತು, ಪಾಪ ಮಾಡ್ಕೋಬೇಡ, ತಕ್ಕ. ಹ್ಮ್, ಗಿಡ್ಗಲ್. ಕಮಲಿ, ಏನಂತ ಅವಳ್ದು? ನೀವೆಲ್ಲ ಮಾಡಿದ್ ಸರಿ ಅಂತ ನಿಮ್ಗೆ ಅನ್ಸ್ತೈತಾ? ಏನ್ ಕಂಬ್ಲಿ, ಈಟೋದು ಇಲ್ಲೇ ಕೂತಿದ್ದು, ದಿಢೀರನ್ನ ಎದೋದ್ಲು. ಅವಳ ಪ್ರಕಾರ ಅವಳು ಹೇಳಿದ ಜಾಗಕ್ಕೆ ಹೋಗ್ಬೇಕು. ನೀನ ಹೇಳು, ಈ ಟ್ರೆಕ್ಕಿಂಗಿಂತ ಈ ಸಮುದ್ರದಾಗೆ ಸಾನೆ ಮಜಾ ಬರ್ತೈತೆ. ಎಕ್ಸಾಕ್ಟ್ಲಿ. ಕಂಬ್ಲಿ, ನಿನ್ ತಲೆ ಕೆಡ್ಸ್ಕೋಬೇಡ, ಅವಳ್ ಬರಲ್ಲ ಅಂತ ಬಿಲ್ಡಪ್ ಕೊಟ್ಟು ಆಮೇಲೆ ಬಂದೇ ಬರ್ತಾಳೆ. ಎಲ್ರು ತಿಂಡಿ ಚಂದ ತಿಂದ್ರ? ಆಯ್ತು ಮಂಗಳಮ್ಮ, ಸಕ್ಕದಾಗಿತ್ತು. ಸಾಯಂಕಾಲ
ಸರೋಜಕ್ಕ, ನಾವೆಲ್ಲರೂ ಊರಿಗೆ ಹೋಗ್ತಿದೀವಿ ಕುಂದಾಪುರಕ್ಕೆ. ವಾವ್, ರಿಯಲಿ? ಹೂ ಅಂಕಲ್. ಕುಂದಾಪುರಕ್ಕ ನಾವೆಲ್ಲವಾ ಅಂದ್ರೆ? ನಾವೆಲ್ಲ ಅಂದ್ರೆ ನಾನು, ರಿಷಿ ಅಣ್ಣ, ಕಮಲಿ, ನಿಂಗಿ, ಶಂಭು ಎಲ್ರು. ಅನಿಕನೂಯ? ಹಾ, ಅನಿಕನು. ನೀವೆಲ್ಲ ಹೋಗ್ಬಿಟ್ಟು ಬನ್ನಿ. ಮಂಗಳಮ್ಮ, ಹಾಗೆ ಹೇಳಿದ್ರೆ ಹೇಗೆ? ಕಮಲಿ ಅವರ ಇಲ್ಲ ಅಂದ್ರೆ ಅದೆಂತ ಟ್ರಿಪ್? ಇಲ್ಲ ಕಣಪ್ಪ, ಕಮಲಿ ಬರಕ್ಕಿಲ್ಲ. ಮಂಗಳಮ್ಮ, ರಿಷಿ ಸರ್ ಬರ್ತಿರೋದೇ ಕಮಲಿ ಬತ್ತವಳೆ ಅಂತ ಅಲ್ಲೂರ ಸರ್? ಅವ್ವಾ, ಇಲ್ಲಿಗೆ ಬಂದಾಗ್ನಿಂದ ನಾನು ಎಲ್ಲೂ ಹೋಗಿ ಬಂದಿಲ್ಲ. ಈಗ ರಜಾ ಆಯ್ತಲ್ಲ, ಪ್ಲೀಸ್ ಅವ್ವ. ಅದ್ಯೋ ನನ್ನ ಇರ್ಲಿ ಕಮಲಿ, ನೀನು ಹೋಗಂಗಿಲ್ಲ. ಆಟಯ್ಯ, ಗೌರಿ, ಕಮಲಿ ಏನು ಚಿಕ್ಕ ಮಗುನ ಅಂತ ಅಮ್ಮ ಆತಂಕದಿಂದ ಅವಳು ಸಂತೋಷನ ಕಿತ್ಕೊಳ್ಳೋದು ಸರಿಯಲ್ಲ ಗೌರಿ. ಆದ್ರೂ ನನಗೆ ಸಾಲ ದಿಗ್ಲಾಯ್ತೈತೆ ಕಣ್ರಿ. ಭಯ ಆಕೆ, ಕಮಲಿ ಜೊತೆ ಋಷಿ ಇದ್ದಾನಲ್ಲ, ಅವ್ನು ನೋಡ್ಕೊಳ್ತಾನೆ. ನಾನೇ ನಿನ್ನ ಪ್ರೀತಿ ಮಾಡಿದಾಗ ಒಟ್ಟಿಗೆ ಇರೋದಕ್ಕೆ ಸಮಯ ಹುಡುಕ್ತಾ ಇರ್ಲಿಲ್ವಾ? ಎಲ್ಲೆಲ್ಲೋ ಸುತ್ತಾಡಿದ್ದೀವಿ. ಪಾಪ, ಇವರು ಹೋಗಿ ಬರ್ಲಿ ಬಿಡು. ನಗ್ತಾ ಇದೆಯಾ? ನನ್ನ ಹೆಂಡತಿ ನಗ್ತಾ ಇದ್ದಾಳೆ ಅಂದ್ರೆ ಟ್ರಿಪ್ಪಿಗೆ ಓಕೆ ಅಲ್ವಾ? ಮಾಮಿನಿ ಮೊಮ್ಮಗಳು ಬೇಬಿ, ಇಂಥ ಚಿಲ್ಲರೆ ಜನಗಳಿಗೆಲ್ಲ ನೀನು ಭಯ ಪಡಬಾರ್ದು. ಅವರಿಗಿಂತ ನೀನು ಇನ್ನೂ ಜಾಸ್ತಿ ಇರಿಟೇಟ್ ಮಾಡೋದಕ್ಕೆ ಶುರು ಮಾಡು. ರಿಷಿ ಜೊತೆ ನೀನಿನ್ನೂ ಹತ್ರ ಆಗು. ಆ ಕಮಲಿಯಿಂದ ರಿಷಿನ ದೂರ ಮಾಡು. ಹೋಗು, ಟ್ರಿಪ್ನ ಮಿಸ್ ಮಾಡ್ಕೋಬೇಡ, ಎಂಜಾಯ್ ಮಾಡ್ಕೊಂಡು ಬಾ. ಹೋಗು ಬೇಬಿ. ಕೂಗ್ಬೇಡಿ, ನಾನು ಬಾಗ್ಲು ತೆಕ್ಬೇಕು ಅಂತಾನೆ ಬಂದೆ. ಯಾವಾಗ್ಲೂ ಬಾಗ್ಲು ಹಾಕ ತಿಂದವ್ರು ಇವತ್ ತೆಕ್ಕಂಡಿರ್ತೀರ ಅಂತ ನಂಗೇನ್ ಗೊತ್ತು? ತಟ್ಟುಮ ಅಂತ ಬಂದಾಗ ಅದಾಗೆ ಓಪನ್ ಆಯ್ತು. ತಂಗವ್ವ, ನೀನೇ ಇಲ್ಲಿ ನಿಮ್ ಅಜ್ಜಿ ಜೊತೆನೆ ಇರುಮ ಅಂತ ಬಂದ, ನಿಂಗೂ ಇಲ್ಲಿಗೆ ಊಟ ತಕೊಂಬರ್ಲ? ಬೇಬಿ, ನೀನು ಯಾರಿಂದಾನು ಟ್ರಿಪ್ ನ ಹಾಳ್ ಮಾಡ್ಕೋಬೇಡ, ನೀನು ಖಂಡಿತ ಹೋಗಿ ಬರ್ಬೇಕು. ಓಕೆ? ಪರವಾಗಿಲ್ವೇ, ಅಜ್ಜಿ ಒಳ್ಳೆ ಉಪದೇಶಗಳನ್ನೇ ಕೊಡ್ತಾವ್ರೆ. ಬದುಕ್ತಿದ್ದೀರಾ? ಇದರಿಂದ ನಿಮ್ಗೆ ಏನ್ ತಾನೇ ಸಿಗ್ತೈತೆ? ಏಯ್, ನಾನು ಕಾಮಿನಿ ದೇವಿ ಕಣೆ, ನಾನು ಯಾರಿಗೂ ತಲೆ ತಪ್ಪಿಸಲ್ಲ. ವಯಸ್ಸಲ್ಲಿ ಚಿಕ್ಕವಳಾದ್ರೂ ನಿಮಗ್ ಬುದ್ಧಿ ಹೇಳೋ ಪರಿಸ್ಥಿತಿ ಬಂದೈತೆ. ನಾನೇನ್ ಮಾಡ್ಲಿ, ಹೇಳ್ತೀನಿ ತಿಳ್ಕೊಳ್ಳಿ. ಹಣದಿಂದ ಹೋದವರು ಯಾವತ್ತು ಯಾರು ನೆಮ್ಮದಿಯಾಗಿ ಜೀವನ ನಡೆಸಿಲ್ಲ. ಈಗಾಗ್ಲೇ ಮುಕ್ಕಾಲ್ ಬದುಕನ್ನ ಮುಗಿಸ್ಬಿಟ್ರಿ ನೀವು. ನೆಮ್ಮದಿಯಾಗಿ ಒಂದಿನ ಇದ್ದೀರಾ? ಈ ಅಹಂಕಾರ, ಅಸೂಯೆ, ದ್ವೇಷ ಇದನ್ನೆಲ್ಲ ಬಿಟ್ಟು ಬದುಕಿದ್ರೆ ನೆಮ್ಮದಿಯಾಗಿರ್ತೀರಾ? ಇಲ್ಲ ಅಂದ್ರೆ ಈ ಕೋಣೆಯಾಗೆ ಕೊಳಿಬೇಕಾಯ್ತೈತೆ. ಕಮಲಿಯವರೇ, ನಾನ್ ನಿಮ್ಗೇನೋ ಒಂದ್ ಸರ್ಪ್ರೈಸ್ ತಂದಿದ್ದೀನಿ. ಗೊತ್ತು. ಕಮಲಿಯವರೇ, ನೀವು ನನಗೋಸ್ಕರ ಏನ್ ತಂದಿದ್ದೀರಾ ಅಂತ ನಂಗೆ ಗೊತ್ತು ಸರ್. ಏನು ಅದನ್ನ ಕೈಯಾಗೆ ಮಾಡ್ಕೊಂಡಿದ್ದೀರಲ್ಲ, ಅದ್ ನನಗೋಸ್ಕರನೇ ತಾನೆ? ಹ್ಞೂ ಕಮಲಿಯವರೇ, ನಿಮ್ಗೋಸ್ಕರನೇ. ಇಷ್ಟ ಆಯ್ತು? ನೀವು ಕೊಡ್ಸೋದನ್ನ ಇಷ್ಟ ಇಲ್ಲ ಅಂತ ಹೆಂಗೆ ಹೇಳಿ ಸರ್? ಇದನ್ನ ಹಾಕೊಂಡ್ರೆ ನೀವು ಹೇಗ್ ಕಾಣ್ತೀರ ಅಂತ ನಾನು ನೋಡ್ಬೇಕು. ಅದಕ್ಕೇನಂತೆ ಹಾಕತ್ತೀನಿ. ಅದ್ ಹೇಗೋ ನಿಮ್ ಸೆಲೆಕ್ಷನ್ ಅಷ್ಟ್ ಚೆನ್ನಾಗಿರುತ್ತೆ. ಮತ್ತೆ ಸುಮ್ನೆನಾ? ಸೆಲೆಕ್ಷನ್ ಅಲ್ಲಿ ಮಾಸ್ಟರ್ ನಾವು. ಹಾ, ನಿಮ್ ಸೆಲೆಕ್ಷನ್ ಏನೋ ಸೂಪರ್ ಆಗಿದೆ.
ಆದ್ರೆ ಕಮಲಿ ಸೆಲೆಕ್ಷನ್ ಸ್ವಲ್ಪ ವೀಕ್. ಅದ್ಕೆ ನೀವು ಅವಳ ಜೊತೆ ಸೇರ್ಕೊಂಡು ಆಡ್ಕೊಂಬಿಡಿ, ನಿಮ್ಗೆ ಶೋಭೆ ಅಲ್ಲ. ನನಗೇನೋ ರಿಷಿ ಇಲ್ಲ, ಮಡಚ್ಕೊಡಿ. ತೆಗಿಯೋದೇನೋ ತೆಗೆದು ಬಿಟ್ಟೆ, ಆದ್ರೆ ಮಡ್ಸಕ್ ಗೊತ್ತಾಗ್ತದೆ. ಅದ್ಕೆ ಕೊಡಿಲ್ಲ ನಾನು ಮಡ್ಸ. ಏಯ್ ನೀನ್ ಮುಟ್ಬೇಡ, ಕೊಡು. ಏನು ನಿಂದು? ಅಯ್ಯೋ ಜಗಳ ಆಡ್ಬೇಡಿ ಈಗ ಕಮಲಿ. ಹೇ ಆಫ್ ಕೋರ್ಸ್ ಮಾ, ಕಮಲಿ ಇಲ್ಲ ಅಂದ್ರೆ ಹೇಗೆ? ಕಮಲಿ ಅವರು ಬರಲ್ಲ ಅಂತ ಅನ್ಕೊಂಡ್ರಮ್ಮ ನೀವು? ಅವ್ರ ಮೇಲೆ ನಿಮ್ಗಿರೋಂಥ ಕಾಳಜಿ, ವಾವ್ ಸೂಪರ್ ಮಾ, ಐ ಜಸ್ಟ್ ಲವ್ ಇಟ್. ಎಲ್ಲ ಬಟ್ಟೆ ಬೇಗ ಅರ್ಜೆಂಟ್ ಆಗಿ ಮರ್ಚ್ಕೊಡ್ಬೇಕು. ಅಯ್ಯೋ ಸರ್, ಮುಖ ತಳ್ಕೊಂಡ್ ಬಂದಿದ್ರೆ ಇನ್ನೂ ಭಯ ಆಗ್ತಿತ್ತು. ಸರ್ ಏನ್ ಸರ್ ನೀವ್ ಈಟೋತಲ್ಲಿ? ಇನ್ಯಾಕ್ ಕಮಲಿ ನಿನ್ನ ನೋಡಕ್ ಬಂದವ್ರೆ? ಬಿಸಿ ಸರ್ ಇವಳು ರಾತ್ರಿ ಪೂರ್ತಿ ಎಂತ ಕಾಟ ಕೊಟ್ಲು ಗೊತ್ತಾ? ಪ್ರತಿ 5 ನಿಮಿಷಕ್ಕೂ ನಿಂಗೆ ಟೈಮ್ ಆಯ್ತಲ್ಲ ಟೈಮ್ ಆಯ್ತಲ್ಲ ಅಂತ ಫೋನ್ ನೋಡ್ತಾನೆ ಇದ್ಲು. ನಿಮ್ಮಿಬ್ರು ಪ್ರೇಮ ಪುರಾಣದಾಗೆ ಬಲಿಯಾಗಿರೋಳು ನಾನೇ. ಕಮಲಿ ಸರಿಯಾಗಿ ನಿದ್ದೆನೆ ಮಾಡಿಲ್ಲ ಸರ್. ಬೆಳಗಿನ ಜಾವ 3ಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟವಳೆ, ನಾನೇ ಈಗ ಎದ್ದಿದ್ದು. ನನ್ ರಾಜ್ಕುಮಾರಿ ಹೇಗ್ ಕಾಣ್ತಾಳೆ ಅಂತ ನಾನು ನೋಡ್ಬೇಕು. ಸರಿ ಸರ್. ಸರಿ